ಇವರ ಜೊತೆಗೆ ಇವರ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ನಿರ್ವಹಿಸಿದಂತ ಶ್ರೀ ವಿಜಯ್ ಶಾಸ್ತ್ರಿ ಭಟ್ ರಾಜ್ಯದ ಸಹ ಕಾರ್ಯದರ್ಶಿಗಳು ಆಮ್ ಆದ್ಮಿ ಪಕ್ಷ ಇವರು ಸೇರ್ಪಡೆ ಆಗ್ತಿದ್ದಾರೆ ಅದೇ ರೀತಿ ಶ್ರೀ ಶರತ್ ಕಾದ್ರಿ ಶ್ರೀ ಕಾದ್ರಿ ಶಾಮಣ್ಣನವರ ತಮ್ಮನ ಮಗ ಇವರು ಮಾಜಿ ಮುಖ್ಯ ವಕ್ತರು ಆಮ್ ಆದ್ಮಿ ಪಾರ್ಟಿ ಇವರು ಇವತ್ತು ಪಾರ್ಟಿಗೆ ಸೇರ್ತಿದ್ದಾರೆ ಸಮಾಜ ಸೇವಕರಾಗಿರುವಂತಹ ಶ್ರೀ ಶಿವಶರ್ಮ ಇವರು ನಮ್ಮ ಪಕ್ಷವನ್ನ ಇವತ್ತು ಸೇರ್ತಿದ್ದಾರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಆಮ್ ಆದ್ಮಿ ಪಕ್ಷದ ಕಾರ್ಯದರ್ಶಿಗಳಾದ ಶ್ರೀ ಆರ್ಯನ್ ಇವರು ಬಿಜೆಪಿಯನ್ನ ಸೇರ್ತಿದ್ದಾರೆ ಬಸವನಗುಡಿ ವಿಧಾನಸಭಾ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿ ಅಂತ ಅಂಜನ್ ರಾವ್ ಇವರು ಇವತ್ತು ಪಕ್ಷವನ್ನ ಸೇರ್ತಾ ಇದ್ದಾರೆ ಅದೇ ರೀತಿ ಬೆಂಗಳೂರು ಮಹಾನಗರದ ಪ್ರಧಾನ ಕಾರ್ಯದರ್ಶಿ ಆಮ್ ಆದ್ಮಿ ಪಕ್ಷ ದಿಲೀಪ್ ಗೌಡ ಇವರು ಕೂಡ ಪಕ್ಷವನ್ನ ಸ್ವಾಗತ ಸೇರ್ತಾ ಇದ್ದಾರೆ ಇವರೆಲ್ಲರಿಗೂ ನಮ್ಮ ಅಧ್ಯಕ್ಷರು ಇವತ್ತು ಧ್ವಜ ಮತ್ತು ಶಾಲ ಹಾಕುವುದರ ಮೂಲಕ ಪಕ್ಷಕ್ಕೆ ಸೇರ್ಪಡೆಗೊಳಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇವತ್ತು ಪಕ್ಷವನ್ನ ಸೇರ್ಪಡೆಗೊಂಡಿರ್ತಕ್ಕಂತ ಶ್ರೀ ಭಾಸ್ಕರ್ ರಾವ್ ಇವರು ತಮ್ಮನ್ನ ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ ಗೌರವಾನ್ವಿತ ಅಧ್ಯಕ್ಷರಾದ ಶ್ರೀ ನಳಿನ್ ಕುಮಾರ್ ಕಟೀಲ್ ಸರ್ ಅವರೇ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಅಧ್ಯಕ್ಷರಾದ ಶ್ರೀ ಶಂಕಪ್ಪ ಅವರೇ ಪಕ್ಷದ ಪಕ್ಷದಲ್ಲಿ ಬಂದಿರುವಂತಹ ಪಕ್ಷದ ಹಿರಿಯ ನಾಯಕರೇ ಹಾಗೂ ಮಾಧ್ಯಮದ ಸ್ನೇಹಿತರೆ ಇವತ್ತು ಬಹಳ ಸಂತೋಷದ ದಿನ ನನ್ನ ಜೀವನದಲ್ಲಿ ಮರಳಿ ಮತ್ತೆ ಸನಾತನ ಧರ್ಮಕ್ಕೆ ಸೇರಿರುವಂತಹ ಪಕ್ಷಕ್ಕೆ ಹಾಗೂ ರಾಷ್ಟ್ರೀಯತೆ ನ್ಯಾಷನಲಿಸಂಗೆ ಒಂದು ರೀತಿಯಾಗಿ ಡೀಪ್ ಆಗಿ ಇರುವಂತಹ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿರೋದಕ್ಕೆ ನನಗೆ ಬಹಳ ಒಂದು ರೀತಿಯ ಒಂದು ತೃಪ್ತಿದೆ ಯಾಕೆಂದ್ರೆ ನಾನು ಬಾಲ್ಯಕಾಲದಿಂದಲೇ ಈ ನ್ಯಾಷನಲಿಸಂ ಇರಲಿ ಸನಾತನ ಧರ್ಮ ಇರಲಿ ರಾಷ್ಟ್ರೀಯತೆ ಇರಲಿ ಇದರ ಬಗ್ಗೆ ನಾನು ಬದ್ಧವಾಗಿದ್ದು ವಾಲಂಟರಿ ರಿಟೈರ್ಮೆಂಟ್ ತಗೊಂಡು ಕೆಲ ಕಾಲ ಏನೋ ಒಂದು ಉತ್ಸಾಹದಿಂದ ಮಾಡಬೇಕು ಅಂತ ಆಸೆ ಇತ್ತು ಆದ್ರೆ ಆ ಪಕ್ಷದಲ್ಲಿ ಆಮ್ ಆದ್ಮಿ ಪಕ್ಷದಲ್ಲಿ ಒಂದು ವರ್ಷ ಇದ್ದು ಕೂಡ ಪಕ್ಷ ಕರ್ನಾಟಕದಲ್ಲಿ ಬೆಳೆಯಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಬಹಳಷ್ಟು ಪ್ರಯತ್ನ ಮಾಡಿದಲ್ಲಿಗೆ ಮತ್ತೆ ಅವ್ರ ಮೆಥಡ್ ಆಫ್ ವರ್ಕಿಂಗ್ ಅಲ್ಲಿ ಕೂಡ ಒಂದು ಪ್ರೋಗ್ರೆಸ್ ಕಂಡಿಲ್ಲ ಅದಕ್ಕೆ ಬಹಳ ಪ್ರಯತ್ನ ಮಾಡಿದ್ರು ಸೊ ಅದರಿಂದಾನೆ ನಂಗೆ ಈಗಾಗಲೇ 58 ವರ್ಷ ಆಗಿದೆ ಸೊ ಅದರಿಂದ ಇದನ್ನು ಹಾಳು ಮಾಡದೆ ಒಂದು ಪಕ್ಷಕ್ಕೆ ಸೇರಿ ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಮತ್ತೆ ಶ್ರೀಮಾನ್ ಅಮಿತ್ ಶಾ ಮತ್ತೆ ಶ್ರೀ ಬಿ ಎಲ್ ಸಂತೋಷ್ ಅವರು ಶ್ರೀ ನಡ್ಡಾಜಿ ಅವರು ಮಾನ್ಯ ಶ್ರೀ ಯಡಿಯೂರಪ್ಪನವರು ಮಾನ್ಯ ಶ್ರೀ ಕಟೀಲ್ ಅವರು ಮಾನ್ಯ ಶ್ರೀ ದಲೀಪ್ ಕುಮಾರ್ ಕಟೀಲ್ ಅವರು ಮತ್ತೆ ಎಲ್ಲಾ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಸರ್ ಅವರು ಮತ್ತೆ ಎಲ್ಲಾ ಹಿರಿಯ ನಾಯಕರಾದ ಮಾರ್ಗದರ್ಶನದಲ್ಲಿ ಈ ಏನು ರಾಷ್ಟ್ರಕ್ಕೆ ನಿರ್ಮಾಣ ಆಗುವ ಕಾರ್ಯಕ್ರಮ ಇದೆಲ್ಲ ಬೇಗ ಬೇಗವಾಗಿ ಒಂದು ಬದಲಾವಣೆ ಏನ್ ತರ್ತಾ ಇದಲ್ಲ ಅದಕ್ಕೆ ನಾನು ಭಾಗಿಯಾಗಬೇಕು ಅಂತ ಹಾಗೂ ನಂದೇ ಆದ ಒಂದು ಏನು ಅನುಭವಗಳಿದೆಲ್ಲ ಅನುಭವ ಹಂಚಿಕೊಂಡು ಮತ್ತೆ ಎಲ್ಲೆಲ್ಲಿ ನನ್ನ ಅವಶ್ಯಕತೆ ಇದೆ ಪಕ್ಷಕ್ಕೆ ಪಕ್ಷ ಮತ್ತು ಪಕ್ಷದಲ್ಲಿ ಇರುವ ಕಾರ್ಯಕ್ರಮಗಳ ಬಗ್ಗೆ ಮಾಡಕ್ಕೆ ನಾನು ಪೂರ್ಣ ರೀತಿಯ ಒಂದು ಸಹಕಾರ ಕೋರ್ತಾ ನನ್ನ ಕೊಡುಗೆಯನ್ನು ಕೊಡ್ತಾ ಇದ್ದೀನಿ ಮತ್ತೆ ಈ ಕೇವಲ ಒಂದೇ ಒಂದು ಪಕ್ಷ ಅಖಂಡ ಭಾರತವನ್ನು ಗಟ್ಟಿಯಾಗಿ ಇಟ್ಟು ಮತ್ತೆ ಭಾರತ ಇತಿಹಾಸದಲ್ಲಿ ಏನು ಭಾರತದ ಒಂದು ಸ್ಥಾನಮಾನ ಇತ್ತಲ್ಲ ಅದನ್ನು ಗಟ್ಟಿಪಡಿಸಕ್ಕೆ ಇದು ಒಂದು ಪಕ್ಷದಿಂದಲೇ ಆಗತ್ತೆ ಹೊರತು ಇನ್ ಯಾವ ಪಕ್ಷದಿಂದ ಆಗಲ್ಲ ನಾವೆಲ್ಲ ಹೆಮ್ಮೆ ಭಾರತೀಯರಾಗಿರೋದ್ರಿಂದ ನಾವು ಬದುಕಿರುವಷ್ಟು ದಿನ ಭಾರತ ಗಟ್ಟಿಯಾಗಬೇಕು ನಂತರ ಸಮೃದ್ಧ ಭಾರತ ಒಂದು ಭಾರತ ಇಡೀ ಪ್ರಪಂಚದಲ್ಲಿ ಒಂದು ಸ್ಥಾನಮಾನ ಏನು ಗಳಿಸ್ತಾ ಇದಲ್ಲ ಈ ಸಮಯದಲ್ಲಿ ನಾವೆಲ್ಲರೂ ಪ್ರಧಾನಮಂತ್ರಿ ಮೋದಿ ಅವರಿಗೆ ಕೈ ಜೋಡಿಸಿ
ನಾವು ಭಾರತವನ್ನು ಗಟ್ಟಿ ಮಾಡಬೇಕು ಉಳಿದ ಆಡಳಿತ ಮತ್ತು ಇತ್ಯಾದಿಗಳು ಜನರ ಸಮಸ್ಯೆ ಇತ್ಯಾದಿಗಳು ತನ್ನ ಪಾಡಿಗೆ ಸರಿ ಮುಂದೆ ಹೋಗ್ತಾ ಹೋಗುತ್ತೆ ಅಲ್ಲಿಗೆ ಮೊದಲು ನಮ್ಮ ದೇಶ ಗಟ್ಟಿಯಾಗಬೇಕು ದೇಶಕ್ಕೆ ಒಂದು ಒಳ್ಳೆಯ ಹೆಸರು ಬೇಕು ಮತ್ತು ದೇಶ ಎಲ್ಲಕ್ಕಿಂತ ಮಜಬೂತ್ ದೇಶ ಆಗಬೇಕು ಇಡೀ ಪ್ರಪಂಚದಲ್ಲಿ ಅಂತ ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನನಗೆ ಭಾಳ ಒಂದು ಇಂಥ ಒಂದು ಕಾರ್ಯದಲ್ಲಿ ಮತ್ತು ಒಂದು ಪಕ್ಷ ಕಟ್ಟುವಾಗ ಮುಖ್ಯವಾಗಿ ಯುವಕರು ಮಹಿಳೆಯರಿಗೆ ಏನು ಈ ಪಕ್ಷದಲ್ಲಿ ಸ್ಥಾನಮಾನ ಸಿಗ್ತಾ ಇದಲ್ಲ ಅದಕ್ಕೆ ನೋಡಿ ನಮಗೆ ಭಾಳ ಪ್ರಭಾವಿತ ಆಗಿದ್ದೀನಿ ಮತ್ತು ಈ ಮುಂದೆ ಬರೋ ದಿನಗಳಲ್ಲಿ ಮಾನ್ಯ ಕಟೀಲ್ ಸರ್ ಅವರು ಮತ್ತು ಬೊಮ್ಮಾಯಿ ಸರ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಸರ್ ಅವರು ಬಿ ಎಲ್ ಸಂತೋಷ್ ಸರ್ ಅವರು ಮತ್ತು ಯಡಿಯೂರಪ್ಪ ಸರ್ ಅವರು ಯಾವ ರೀತಿಯಾಗಿ ಮಾರ್ಗದರ್ಶನ ನೀಡ್ತಾರಲ್ಲ ಅದರ ಪ್ರಕಾರ ನಾನು ಏನೇ ಕೆಲಸ ಜವಾಬ್ದಾರಿ ದೈನಂದಿನ ಕೆಲಸ ಏನೇ ಇದ್ರು ಸಹ ನನಗೆ ತಿಳುವಳಿಕೆ ಇರುವಷ್ಟು ನಾನು ನಡ್ಕೊಂಡು ಹೋಗ್ತೀನಿ ನಿಮಗೆ ಸೊ ತಮ್ಮೆಲ್ಲರ ಅಪಾರ ಸಹಕಾರ ಕೇಳ್ತೀನಿ ಹಾಗೂ ಸರ್ದು ಮಾರ್ಗದರ್ಶನ ಕೇಳ್ತೀನಿ ಸರ್ ಮತ್ತು ಹಿರಿಯರು ಕೂಡ ಶಂಕರ್ ಕುಮಾರ್ ಕೂಡ ಇದ್ದಾರೆ ಸರ್ ಎಲ್ಲ ಅತ್ಯಂತ ಅನುಭವಿ ರಾಜಕಾರಣಿಗಳು ಇಲ್ಲಿ ಇದ್ದಾರೆ ಸೊ ನನಗೂ ಸಾಕಷ್ಟು ಕಲಿಯುವಂಥ ವಿಷಯಗಳಿದೆ ಸೊ ಇವತ್ತು ನಾನು ನಳಿನ್ ಕಟೀಲ್ ಸರ್ಗೆ ಅವರ ಅಮೂಲ್ಯ ಸಮಯನ ಕೊಟ್ಟು ನನಗೆ ಪಕ್ಷದಲ್ಲಿ ಬರಮಾಡಿಕೊಂಡಿದ್ದಕ್ಕೆ ತುಂಬ ತಮಗೆ ಧನ್ಯವಾದ ನಾವು ಹೇಳ್ತೇನೆ ಇಷ್ಟು ಹೇಳ್ತಾರೆ ಅದು ಮಾತುಗಳು ಮಾನ್ಯ ಅಧ್ಯಕ್ಷರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ ದಕ್ಷ ಪೊಲೀಸ್ ಅಧಿಕಾರಿ ಆಗಿರ್ತಕ್ಕಂತ ಭಾಸ್ಕರ್ ರಾವ್ ನಿವೃತ್ತಿಯ ನಂತರ ಆ ಪಾರ್ಟಿಯನ್ನ ಸೇರಿ ಒಂದು ವರ್ಷಗಳ ಕಾಲ ರಾಜಕಾರಣದ ಅನುಭವಗಳನ್ನು ಪಡೆದು ಈ ದೇಶಕ್ಕೆ ನರೇಂದ್ರ ಮೋದಿಯವರ ಆಡಳಿತ ರಾಜ್ಯಕ್ಕೆ ಮೋದಿಯವರ ಆಡಳಿತ ಡಬಲ್ ಇಂಜಿನ್ ಸರ್ಕಾರದಿಂದ ಕಲ್ಯಾಣ ಕರ್ನಾಟಕ ಕರ್ನಾಟಕವೇ ಕಲ್ಯಾಣ ಆಗಬಹುದು ಅನ್ನುವ ಇಚ್ಛೆಯಿಂದ ಪಾರ್ಟಿ ವಿಚಾರ ಸಿದ್ಧಾಂತಗಳನ್ನು ಒಪ್ಪಿ ಪಾರ್ಟಿಗೆ ಇವತ್ತು ಬಂದಿದ್ದಾರೆ ಅವರನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಅವರೊಟ್ಟಿಗೆ ಬಂದಿರತಕ್ಕಂಥ ಅವರ ಎಲ್ಲ ಸಹವರ್ತಿಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಸ್ವಾಗತಿಸ್ತೇನೆ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿರ್ತಕ್ಕಂಥ ಅಲೆ ಇದೆ ಚುನಾವಣೆಯ ಬಿಸಿ ವಾತಾವರಣಗಳು ಏರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಮತ್ತೊಮ್ಮೆ ಬರಬೇಕು ಅನ್ನತಕ್ಕಂಥ ಅನಿಸಿಕೆ ಭಾವನೆಗಳು ಜನರಲ್ಲಿದೆ ಹತ್ತಾರು ಜನ ಬೇರೆ ಬೇರೆ ರಾಜಕೀಯ ನಾಯಕರುಗಳು ಇವತ್ತು ಭಾರತೀಯ ಜನತಾ ಪಾರ್ಟಿ ಪ್ರವೇಶ ಆಗಲಿಕ್ಕೆ ಸಿದ್ಧರಾಗಿದ್ದಾರೆ ಆ ಸಂದರ್ಭದಲ್ಲಿ ಇವತ್ತು ಭಾಸ್ಕರ್ ರಾವ್ ನಮ್ಮ ಪಾರ್ಟಿಗೆ ಬಂದಿದ್ದಾರೆ ಅವರ ಅನುಭವಗಳನ್ನ ಆಡಳಿತಾತ್ಮಕ ಅನುಭವಗಳನ್ನ ಪಾರ್ಟಿ ಸ್ವೀಕಾರ ಮಾಡುತ್ತೆ ಒಬ್ಬ ಕಾರ್ಯಕರ್ತನಾಗಿ ಪಾರ್ಟಿಯಲ್ಲಿ ಕೆಲಸ ಮಾಡ್ತೇನೆ ಅನ್ನತಕ್ಕಂಥ ಇಚ್ಛೆಯಿಂದ ಪಾರ್ಟಿಯೊಳಗೆ ಬಂದಿದ್ದಾರೆ ಯಾವುದೇ ಆಶಯ ಆಕಾಂಕ್ಷೆಗಳನ್ನು ಇಡಲಿಲ್ಲ ಪಾರ್ಟಿ ಗಟ್ಟಿ ಮಾಡಿ ಪಾರ್ಟಿಯ ಮುಖಾಂತರ ರಾಷ್ಟ್ರದ ಕಾರಣ ರಾಜಕಾರಣದ ಮುಖಾಂತರ ಸೇವೆಯನ್ನು ಮಾಡ್ತೇನೆ ಅನ್ನತಕ್ಕಂಥ ಇಚ್ಛೆಯನ್ನು ಬಂದರೆ ಅವರು ನಮ್ಮ ಹೃದಯಪೂರ್ವಕವಾಗಿ ಪಾರ್ಟಿಯೊಳಗೆ ಸೇರಿಸಿಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮುಂದಿನ ದಿನಗಳು ಚೆನ್ನಾಗಿ